ವಂಡರ್ಫುಲ್, ತುಂಬ ಖುಷಿ ಇದೆ. ಇವತ್ತು ನಮ್ಮ ಪುಣ್ಯಾದ್ರಿ ತಿರು ಸಿನಿಮಾದ ಆಡಿಯೋ ಲಾಂಚ್ಗೆ ನೀವೆಲ್ಲರೂ ಬರ್ದಿದ್ದೀರಾ. ಒಂದು ಹೆಮ್ಮೆ ಏನಪ್ಪ ಅಂತಂದರೆ, ಒಬ್ಬ ಕಮರ್ಷಿಯಲ್ ಹೀರೋನ ಇಟ್ಕೊಂಡು ಸಿನಿಮಾ ಮಾಡಿ ಗೆಲ್ತೀವಾ ಸೋಲ್ತೀವಾ ಅನ್ನೋಂಥ ಪ್ರೊಡ್ಯೂಸರ್ ಮಧ್ಯದಲ್ಲಿ ನಮ್ಮ 4 ಜನ ಹೀರೋಯಿನ್ಸ್ನ ಹಾಕ್ಕೊಂಡು ಸಿನಿಮಾ ಮಾಡಿರುವಂಥ ನಮ್ಮ ಪ್ರೊಡ್ಯೂಸರ್ಗೆ ಫಸ್ಟ್ ಆಫ್ ಆಲ್ ಒಂದು ಹ್ಯಾಟ್ಸ್ ಆಫ್. ನಾನು ತುಂಬ ಕೃತಜ್ಞತಳಾಗಿದ್ದೀನಿ, ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಿನಿಮಾನಲ್ಲಿ ನಾನು ಆರ್ಟಿಸ್ಟ್ ಆರತಿ ಅನ್ನುವಂಥ ಒಂದು ಪಾತ್ರ ಮಾಡಿದ್ದೀನಿ. 15 ವರ್ಷದ ಹಿಂದೆ ನಾನು ಹೇಗೆ ಸ್ಟ್ರಗಲ್ ಮಾಡ್ತಿದ್ದೆ ಆ ಪಾತ್ರನ ಸ್ಕ್ರೀನ್ ಮೇಲೆ ನಾವು ನೋಡ್ಬೋದು. ಇಟ್ಸ್ ಅ ಪವರ್ ಪ್ಯಾಕ್ ಸಿನಿಮಾ ಅಂತ ಹೇಳ್ಬೋದು. ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ, ಬೇರೆಯವ್ರನ್ನೂ ಅಳಿಸ್ತೀವಿ, ನಾವು ಅತ್ತಿದ್ದೀವಿ. ಒಂದು ಈ ಮೂಮೆಂಟಲ್ಲಿ ನಾನು ತುಂಬ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, 3 ಮಂತ್ಸಿಂದ ನಾನು ಎಲ್ಲೂ ಆ್ಯಕ್ಟಿವ್ ಇರಲಿಲ್ಲ, ಯಾವ ಸಿನಿಮಾನೂ ಮಾಡಲಿಲ್ಲ. ಆ್ಯಂಡ್ ಸ್ವಲ್ಪ ದಪ್ಪ ಆಗಿದ್ದೆ, ಎಲ್ಲರೂ ಕೇಳ್ತಾ ಇದ್ರು ಯಾಕಿದು ಈ ಥರ ಎರ್ರಾಬಿರಿ ದಪ್ಪ ಆಗಿಬಿಟ್ಟಿದ್ದೀರಾ ಅಂತ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ರೀಸನ್, ಪುಣ್ಯಾದ್ರಿ ತಿರು ಸಿನಿಮಾದ ಫಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್, ಒಂದು ಫಸ್ಟ್ ಫೈಟ್ ಏನಿದೆ ಅದರಲ್ಲಿ ಮಾಸ್ಟರ್ ಹೇಳಿದ್ರು ಅಂತ ರಿಯಲ್ ಆಗಿ ಒರಿಜಿನಲ್ ಸ್ಟಂಟ್ ಮಾಡೋಕ್ಕೆಲ್ಲ ಹೋಗ್ಬಿಟ್ಟು ಲೆಫ್ಟ್ ಲೆಗ್ ನಾನು ಲಿಗಮೆಂಟ್ ಟೇರ್ ಮಾಡಿಕೊಂಡು ಈ 3 ಮಂತ್ಸ್ ನಾನು ಬೆಡ್ ರೆಸ್ಟಲ್ಲಿದ್ದೆ. ಸೊ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಆ ನೋವೆಲ್ಲೂ ನನಗೆ ಕಾಣಿಸ್ಲಿಲ್ಲ. ಸೊ ಹೋಪ್ಫುಲ್ಲಿ ಸಿನಿಮಾನೂ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ನಾನು ಫೀಲ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಂಥ ನನ್ನ ಎಂಟೈರ್ ಟೀಮ್ಗೆ, ನಮ್ಮ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಕ್ಯಾಮ್ರಮನ್ಗೆ, ಆ್ಯಂಡ್ ಸಾಂಗಲ್ಲಿ ತುಂಬ ಏನು ಹಾಟ್ ಆಗಿ ತೋರಿಸಿರುವಂಥ ಕಂಪೋಸ್ ಮಾಡಿದಂಥ ನಮ್ಮ ಮಾಸ್ಟರ್ಗೆ, ಎಂಟೈರ್ ಟೀಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕೊನೆಯದಾಗಿ ನನ್ನ ಕೋ ಆ್ಯಕ್ಟ್ರೆಸ್ಗೆ, ಸೊ ಎಲ್ಲರ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು. ಸಿನಿಮಾ ಈಗಷ್ಟೇ ಅನೌನ್ಸ್ ಮಾಡಿದರೆ ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಮ ಕೆಲಸ ಸದ್ಯಕ್ಕೆ ನಾವು ಮಾಡಿದ್ದೀವಿ, ಈ ಪುಣ್ಯಾದ್ರಿ ತಿರು ಏನೇನು ಮಾಡಿದ್ದೀವಿ ಅಂತ ನೀವು ತೆರೆ ಮೇಲೆ ನೋಡಬೇಕು. ಸೊ ನಿಮ್ಮೆಲ್ಲರ ವಿಷಸ್ ನಮಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಹೆಗ್ಗದ್ದೆ ಸ್ಟುಡಿಯೋ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.